ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲೈಕನ್ನು ಕ್ಲಿಕ್ ಮಾಡಿ ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾಯಿದ್ದಾಗೆ ಕೆಲವೊಂದು ಕಮೆಂಟ್ಸ್ಗಳು ನನಗೆ ಕಾಮನ್ ಆಗಿ ಬರ್ತಾ ಇದೆ ಏನಪ್ಪ ಅಂದರೆ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅಥವಾ ಮಕ್ಕಳಿದ್ದವ್ರ ಮನೆಯಲ್ಲಿ ಈ ಒಂದು ತನಿ ಎರಿಬೇಕಂತೆ ಹೌದಾ ನಮ್ಮ ಕಡೆ ಪದ್ಧತಿ ಇಲ್ಲ ನಾವು ತನಿ ಎರಿಬೇಕಾ ತನಿ ಎರಿಬೇಕು ಅಂದರೆ ನಾಗರಿಕಲ್ ಪೂಜೆ ಮಾಡ್ತಾರೆ ಕೆಲವು ಕಡೆ ಈ ಥರ ಪದ್ಧತಿನ ನಾವು ಫಾಲೋ ಮಾಡಲೇಬೇಕಾ ಅಥವಾ ಏನು ಡೌಟ್ ಇದೆ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ ಕೆಲವರು ಸುಮಾರು ಜನ ಕಮೆಂಟ್ ಮಾಡಿದ್ರಿ ಜೊತೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶನ ಕೂರಿಸೋರು ಅಥವಾ ಗಣೇಶನ ಕೂರಿಸ್ತೇ ಇದ್ರೂ ಒಂದು ಕೆಲಸನ ಮಾಡೋದ್ರಿಂದ ಮನೆಯಲ್ಲಿ ಎಂಥದೇ ಆರ್ಥಿಕ ಸಮಸ್ಯೆ ಇರಲಿ ಅಥವಾ ಎಂಥದೇ ಸಂಕಷ್ಟಗಳಿದ್ರೂ ದೂರ ಆಗುತ್ತೆ ಅದೆಲ್ಲ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೀಟಾಗಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ನಾಗರಕಲ್ ಪೂಜೆ ಬಗ್ಗೆ ಇರೋ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಮನೆಯಲ್ಲೂ ನಾಗರಕಲ್ ಪೂಜೆ ಮಾಡೋದು ತುಂಬ ಒಳ್ಳೆಯದು ವರ್ಷಕ್ಕೆ ಒಂದು ಬಾರಿಯಾದರೂ ನಾಗರಕಲ್ಲಿಗೆ ಹೋಗಿ ಹಾಲನ್ನು ಅಂದರೆ ತನಿ ಎರಿಯೋದು ಅಂತ ಹೇಳ್ತಾರೆ ಅದನ್ನು ಮಾಡಿ ಬರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅಥವಾ ಮನೆಯಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇದ್ರೂ ದೂರ ಆಗುತ್ತೆ ಅಂತ ಹೇಳ್ತಾರೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡೋದು ಅಥವಾ ಹೋಗಿ ಹಾಲನ್ನು ಎರೆದ್ಬಿಟ್ಟು ಬರೋದು ಉತ್ ಹುತ್ತದ ಪೂಜೆ ಮಾಡೋದು ಮನೆಗೆ ತುಂಬ ಶ್ರೇಯಸ್ಸು ಅದರಲ್ಲೂ ಮಕ್ಕಳಿರುವಂಥ ಮನೆ ಪ್ರತಿಯೊಬ್ಬರು ಮನೇಲಿ ಇದ್ದೇ ಬಿಡಿ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಮನೇಲೂ ಮಕ್ಕಳಿರ್ತಾರೆ ಅಥವಾ ಮದುವೆ ಆಗಿರೋ ಹೊಸೊಬ್ರು ಇವನ್ನು ನಾಗರಿಕಲ್ ಪೂಜೆ ಮಾಡೋದು ತುಂಬಾ ತುಂಬ ಶ್ರೇಷ್ಠ ಸೊ ಹಾಗಾಗಿ ಪದ್ಧತಿ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಇದನ್ನು ಏನು ಯಾರು ಏನು ನೀವು ಮಾಡಿದ್ರೆ ಸತಿ ಫಾಲೋ ಮಾಡಿಕೊಂಡೇ ಹೋಗಬೇಕು ಅಥವಾ ನಮ್ಮ ಮನೇಲಿ ಪದ್ಧತಿ ಇಲ್ಲ ನಾನು ಮಾಡೋದಿಲ್ಲ ಈ ಥರ ಏನೂ ಇಲ್ಲ ನಾಗರಕಲ್ ಪೂಜೆನ ಪ್ರತಿಯೊಬ್ಬರೂ ಮಾಡ್ಬೋದು ಇನ್ ಕೇಸ್ ತೀರಾ ನಿಮ್ಮ ಮನೇಲಿ ರೆಸ್ಟ್ರಿಕ್ಷನ್ಸ್ ಇದ್ದರೆ ಓಕೆ ನಿಮ್ಮಿಷ್ಟ ಬಟ್ ಆದರೆ ನಿಮಗೆ ಅದು ರಿಸ್ಟ್ರಿಕ್ಷನ್ಸ್ ಇಲ್ಲ ನಾನು ಮಾಡೋಕ್ಕೆ ಏನೂ ತೊಂದರೆ ಇಲ್ಲ ನಾನು ಇಷ್ಟಪಟ್ಟು ಮಾಡ್ತೀನಿ ಅಂದರೆ ದಯವಿಟ್ಟು ಗೌರಿ ಹಬ್ಬದ ದಿನ ಈ ಒಂದು ನಾಗರಕಲ್ಲಿಗೆ ಹೋಗಿ ಹಾಲನ್ನು ಹೆರೆದು ಪೂಜೆ ಮಾಡ್ಕೊಂಡು ಬನ್ನಿ ನಾಗರಕಲ್ ಪೂಜೆ ಅಂದರೆ ನಾರ್ಮಲಾಗಿ ನಾವು ಯಾವ ಥರ ನಾಗರ ಪಂಚಮಿ ದಿನ ಪೂಜೆ ಮಾಡ್ತೀವ ಅದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಿಕೊಂಡು ಪೂಜೆನ ಮಾಡ್ಕೊಂಡು ಅದರಲ್ಲೂ ನಿಮ್ಮ ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳಿದ್ರಂತೂ ದಯವಿಟ್ಟು ಅವ್ರನ್ನ ಕರ್ಕೊಂಡೋಗಿ ಹೋಗಿ ನಾಗರಕಲ್ಲಿಗೆ ನಾಗರಕಲ್ಲಿಗೆ ಅವ್ರ ಕೈಯಿಂದ ಪೂಜೆ ಮಾಡಿಸಿ ನಮ್ಮ ಕಡೆ ಹಳ್ಳಿ ಕಡೆ ಜಾಗರಣೆ ಮಾಡ್ತೀವಿ ಅಂದರೆ ಜಾಗರೆ ಹೇಳ್ತೀವಿ ಅಂದರೆ ಒಂದು ತೆಂಗಿನಕಾಯಿ ಕಂಟದಲ್ಲಿ ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡಿ ಅದರಲ್ಲಿ ಸುಮಾರು ಥರ ಕಾಳುಗಳನ್ನ ಹಾಕಿಬಿಟ್ಟು ಪೈರನ್ನ ಬರ್ಸ್ತಾರೆ ಹಬ್ಬ ಗೌರಿ ಗಣೇಶ ಹಬ್ಬ ಒಂಬತ್ತು ದಿನ ಇರೋ ಮುಂಚೆಗೇ ಇದನ್ನು ಮಾಡ್ತೀವಿ ನಾವು ಚಿಕ್ಕೋರು ಇದ್ದಾಗ ನಮ್ಮಮ್ಮ ಮಾಡಿಸ್ತಾ ಇದ್ರು ತುಂಬ ಒಳ್ಳೇದಂತೆ ಆದರೂ ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ಈ ಥರ ಒಂದು ಜಾಗರೆ ಬರೆಸ್ಬಿಟ್ಟು ಆ ಒಂದನ್ನು ತೊಗೊಂಡೋಗಿ ಹತ್ರ ಅವ್ರ ಕೈಯಿಂದ ಇಡ್ಸ್ಬಿಟ್ಟು ಬರೋದ್ರಿಂದ ಆ ಸ್ವಾಮಿ ತುಂಬ ಸಂತೃಪ್ತನ ಆಗ್ತಾನಂತೆ ಸೊ ಆ ಕಾರಣಕ್ಕೆ ಸಾಧ್ಯ ಆದವರು ಇದನ್ನು ಮಾಡಿ ಒಂದು ಮೂರು ದಿನ ಇದ್ದಂಗೆ ಸಣ್ಣ ಸಣ್ಣ ಪೈರು ಬರುತ್ತೆ ತೊಂದರೆ ಇಲ್ಲ ಸೊ ಇಷ್ಟ ಆದವರು ಈ ಒಂದು ಆ ಗೌರಿ ಹಬ್ಬದ ದಿನ ಅಥವಾ ಗಣೇಶ ಹಬ್ಬದ ದಿನ ಕೂಡ ಮಾಡ್ಬೋದು ನಮ್ಮ ಕಡೆಯೆಲ್ಲ ಗಣೇಶ ಹಬ್ಬದ ದಿನ ಅಂದರೆ ಮೂವತ್ತೊಂದನೇ ತಾರೀಕು ಆಗಸ್ಟ್ ನಾವು ಸಂಜೆ ಇವ ನಾಗರಿಕಲ್ ಹತ್ರ ಹೋಗಿ ತನಿ ಎರಿದು ಪೂಜೆ ಮಾಡ್ಕೊಂಡು ಬರ್ತೀವಿ ನಾರ್ಮಲಾಗಿ ಹಾಲು ಹಾಲಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಹೋಗ್ತೀವಿ ಕಲ್ಲನ್ನು ತೊಳೆಯೋಕ್ಕೆ ನೀರು ಮತ್ತು ಅರ್ಶನ ಕುಂಕುಮ ಗೌರಿ ಸಾಮಾನು ಅಂತ ಹೇಳ್ತಾರಲ್ವ ಅದು ಎಲ್ಲ ಪ್ರತಿಯೊಂದನ್ನು ತಗೊಂಡು ಬಾಳೆಹಣ್ಣು ಮತ್ತು ನಾವು ತಂಬಿಟ್ಟು ಮಾಡ್ತೀವಿ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಅಂತ ಮಾಡ್ತೀವಿ ಅದು ಎಲ್ಲ ತೊಗೊಂಡು ಹೋಗ್ಬಿಟ್ಟು ನಾವು ನಾಗರಿಕಲ್ ಪೂಜೆ ಮಾಡ್ಕೊಂಡು ಬರ್ತೀವಿ ಇದು ನಮ್ಮ ಕಡೆ ಪದ್ಧತಿ ಇದೆ ನಮ್ಮ ತಾಯಿ ಮನೆ ಕಡೆ ಇದು ಪದ್ಧತಿ ಇದೆ ಬಟ್ ನಮ್ಮ ಗಂಡನ ಮನೆ ಕಡೆ ಈ ಪದ್ಧತಿ ಇಲ್ಲ ನಮ್ಮ ಗಂಡನ ಮನೆ ಕಡೆ ಯಾವ ಥರ ಅಂದರೆ ಗೌರಿ ಹಬ್ಬದ ದಿನ ಹಿರಿಯರಿಗೆ ಅಂದರೆ ಸತ್ತೋಗಿರ್ತಾರಲ್ಲ ಹಿರಿಯರು ಅವರಿಗೆ ಎಡೆನ ಹಾಕ್ತಾರೆ ಈ ಥರ ನೋಡಿ ನಾನೇ ಕಂಪ್ಲೀಟಾಗಿ ಎರಡು ಥರ ಸಂಪ್ರದಾಯನ ನೋಡ್ತಾ ಇದ್ದೀನಿ ಮನೆ ಕಡೆ ನಮ್ಮ ತಾಯಿ ಮನೆ ಕಡೆ ಗೌರಿ ಹಬ್ಬದ ದಿನ ತನ್ನಿ ನಾಗರಿಕಲ್ಗೆ ತನಿ ಎರಿತಾರೆ ಬಟ್ ಗಂಡನ ಮನೆ ಕಡೆ ಈ ಥರ ಪದ್ಧತಿ ಇದೆ ಅಂದರೆ ನಾವು ಪಕ್ಷದಲ್ಲಿ ಮಾಡುವಂಥದ್ದನ್ನ ಈ ಗೌರಿ ಹಬ್ಬದ ದಿನ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಗಣೇಶ ದಿನ ಪೂಜೆ ಮಾಡ್ತಾರೆ ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ಧತಿಯಲ್ಲಿ ಇರುತ್ತೆ ಆದರೆ ಇದು ಯಾವುದೋ ಪದ್ಧತಿ ಬಗ್ಗೆ ಐಡಿಯಾನೇ ಇಲ್ಲ ನಾವು ಗೌರಿ ಗಣೇಶ ಹಬ್ಬ ಸಿಂಪಲಾಗಿ ಮನೆಗೆ ವಿಗ್ರಹಗಳನ್ನ ತಂದು ಅಂದರೆ ಗಣೇಶ ವಿಗ್ರಹ ಗೌರಿ ವಿಗ್ರಹ ತಂದು ಪೂಜೆ ಮಾಡ್ತೀನಿ ಅಂದರೆ ದಯವಿಟ್ಟು ಮಾಡಿ ತನಿಹರಿಬೇಕು ಅಂದವರು ದಯವಿಟ್ಟು ಹೋಗಿ ತನಿಹರಿ ಅಥವಾ ನಾಗರ ಪಂಚಮಿ ಮಾಡಿದರೆ ತೊಂದರೆ ಇಲ್ಲ ಅವಾಗ ಮಾಡಿದರೂ ಮುಗಿಯುತ್ತೆ ಮತ್ತೆ ಗೌರಿ ಗಣೇಶ ಹಬ್ಬದಲ್ಲಿ ನೀವು ಹೋಗಿ ತನಿಹರಿಬೇಕಂತ ಇಲ್ಲ ಇಷ್ಟ ಆದವರು ಹೋಗಿ ತನಿಹ್ಕೊಂಡು ಬಂದರೂ ತೊಂದರೆ ಇಲ್ಲ ಮಾಡೋ ಪೂಜೆ ಎಷ್ಟು ಸತಿ ಮಾಡಿದ್ರು ಅದರಿಂದ ತೊಂದರೆ ಅಂತೂ ಆಗೋದಿಲ್ಲ ಅದರಿಂದ ನಿಮಗೂ ಒಳ್ಳೆಯದೇ ಆಗುತ್ತೆ ಹೊರತು ಯಾವುದೇ ರೀತಿಯಾದ ತೊಂದರೆ ಇಲ್ಲ ಇನ್ನು ಮನೆಯಲ್ಲಿ ಗೌರಿ ಗಣೇಶ ವಿಗ್ರಹ ತಂದು ಪೂಜೆ ಮಾಡೋರು ಅಥವಾ ಗೌರಿ ಗಣೇಶ ಹಬ್ಬನ ಗ್ರ್ಯಾಂಡಾಗಿ ಮಾಡೋಕ್ಕೆ ಬಯಸೋರು ಅಥವಾ ಗೌರಿ ಗಣೇಶ ಹಬ್ಬ ಮಾಡೋರು ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಸಾಧ್ಯ ಆದಷ್ಟು ನೀವು ಗೌರಿ ಹಬ್ಬದ ದಿನನೋ ಅಥವಾ ಗಣೇಶ ಹಬ್ಬದ ದಿನ ಹುತ್ತದ ಹೋಗಿ ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ಮಣ್ಣನ್ನು ತಗೊಂಡು ಬನ್ನಿ ಆ ಮಣ್ಣನ್ನು ಸ್ವಲ್ಪ ಮಟ್ಟಿಗಾರು ತಂದುಬಿಟ್ಟು ಅದನ್ನು ಸ್ವಲ್ಪ ಹಾಲು ಹಾಕಿ ಆ ಒಂದು ಹುತ್ತದ ಮಣ್ಣನ್ನು ಚೆನ್ನಾಗಿ ಕಲಸಿ ಉಂಡೆ ಥರ ಮಾಡಿ ಅದನ್ನು ಗಣಪತಿಯಾಗಿ ನೀವು ಗಣೇಶ ತಂದಿರೋ ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಗೆ ತುಂಬ ಶುಭಕರ ದಯವಿಟ್ಟು ಇದೊಂಥರ ಸೀಕ್ರೆಟ್ ಟಿಪ್ ಅಂತಲೇ ಅಂದ್ಕೊಳ್ಳಿ ದಯವಿಟ್ಟು ನೀವು ಗಣೇಶ ಹಬ್ಬದ ದಿನ ಮನೆಯಲ್ಲಿ ನೀವು ಬೇರೆ ವಿಗ್ರಹ ತಂದು ಪೂಜೆ ಮಾಡಲ್ಲ ಅಂದ್ರೆ ಪರವಾಗಿಲ್ಲ ನಾರ್ಮಲ್ ಪೂಜೆ ಮಾಡ್ತೀರ ಅಂಥವರು ಕೂಡ ಹುತ್ತದ ಹತ್ರ ಹೋಗಿ ಹುತ್ತದಲ್ಲಿ ಸ್ವಲ್ಪ ಮಣ್ಣನ್ನು ತಂದು ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ನೀರನ್ನ ಹಾಕಬೇಡಿ ಹಾಲನ್ನ ಹಾಕಿ ಗಟ್ಟಿಯಾಗಿ ಉಂಡೆ ಥರ ಕಲಸಿ ಅದನ್ನು ಅದಕ್ಕೆ ನೀವು ಸ್ವಲ್ಪ ಗರಿಕೆನ ಸೆಕ್ಸಿ ಗಣೇಶನಾಗಿ ಪೂಜೆ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಗಣೇಶನ ಯಾವ ಥರ ವಿಸರ್ಜನೆ ಮಾಡ್ತೀರ ಅದೇ ಥರ ಈ ಒಂದು ಮೂರ್ತಿನ ನೀವು ನೀರಲ್ಲಿ ವಿಸರ್ಜನೆ ಮಾಡಿ ಖಂಡಿತ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಆ ಮೂರ್ತಿನ ರೆಡಿ ಮಾಡಬೇಕಾದ್ರೆ ನೀವು ಬೇಕಾದ್ರೆ ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದೂರ ಆಗಲಿ ನಮ್ಮ ಮನೆಯಲ್ಲಿರೋ ದಾರಿದ್ರತೆ ದೂರ ಆಗಲಿ ನೀನು ಬಂದಿದೆಯಲ್ವ ಗಣೇಶ ನಮ್ಮ ಕಷ್ಟಗಳನ್ನೆಲ್ಲ ತೊಗೊಂಡು ಹೋಗು ಗಣೇಶ ನಮಗೊಂದು ಸುಖ ಸಂತೋಷ ನೆಮ್ಮದಿಯ ಜೀವನ ಅರ್ಸು ಹೋಗು ಅಂತ ಹೇಳ್ಬಿಟ್ಟೆ ಅದನ್ನು ತಂದು ಪೂಜೆ ಮಾಡಿ ಖಂಡಿತ ಬೇಕಾದ್ರೆ ನೀವು ಚಮತ್ಕಾರ ನೋಡ್ತೀರಾ ಬೇಕಾರ ಮೇಲೆ ಅಷ್ಟು ಒಳ್ಳೆಯದಿದೆ ಸೊ ಸಾಧ್ಯ ಆದವರು ಉತ್ತದ ಮಣ್ಣು ತಂದು ನೀವು ಪುಟ್ಟದಾದ ಗಣೇಶನ ಮಾಡಿ ಪೂಜೆ ಮಾಡಿ ನೀವು ಯಾವ ವಿಗ್ರಹ ತಂದು ಪೂಜೆ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ ಈ ಒಂದು ಸಣ್ಣ ಕೆಲಸ ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಸಕಲ ಸೌಭಾಗ್ಯಗಳು ಪ್ರಾಪ್ತವಾಗುತ್ತೆ ಸೊ ಈ ಹಬ್ಬದ ದಿನ ತನಿ ಏರಿಬೇಕಾ ಅನ್ನೋದು ಡೌಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಜೊತೆಗೆ ಈ ಒಂದು ಸೀಕ್ರೆಟ್ ಟಿಪ್ನ ಪ್ರತಿಯೊಬ್ಬರು ಫಾಲೋ ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರಿಗೂ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು